ಇದು ಅಕ್ಕರುವ ತಾಯಿ ಇದು ಅತಿ ಅಸ್ಪಷ್ಟ ಬರ್ತದೆ ಇದು ಮಾತಾಡಿದ್ರು ನೋಡ್ಬೋದು ನೀವು ಎಲ್ಲ ಒಂದೇ ಬಣ್ಣ ಗೊರಸು ತೋಕೆ ಕುಂಬು ಫುಲ್ಲು ಗೊತ್ತಾಗತ್ತಾನ ಹೌದೌದು ಇದೇ ಬಣ್ಣ ಕಟ್ಟಿಲ್ಲ ಅಂತ ಹೌದಾ ಗೂಗಲ್ ಅಲ್ಲಿ ಹಾಕಿ ಬರುತ್ತೆ ಬರುತ್ತೆ ಕಣ್ಣುಗಳು ನೋಡ್ರಿ ಆ ಕಣ್ಣು ಕಲರ್ನು ಒಂದೇ ಇರುತ್ತೆ ನೋಡ್ರಿ ಮೈ ಕಲರ್ ಕಣ್ ಕಲರ್ ಗೊರಸು ಸಮೇತವಾಗಿ ಗೊರಸು ಅದೇ ಕಲರ್ ಅದು ತಾಯಿ ಹಸು ಎಷ್ಟಿದೆ ಒಟ್ಟು ಮಲ್ನಾಡ್ ಗಿಡ ನಿಮ್ಮ ಹತ್ರ ಅದು ಹಿಡ್ಕೊಂಡ್ ಬಂದಿ ಇಲ್ಲಿ ಬಿಡು ಹಾಲು ಕುಡಿಲಿ ಹಿಡಿಲಿ ಎಷ್ಟಿದಾವೆ ಅಣ್ಣ ಎರಡು ಹಸುಗಳಿದಾವೆ ಒಂದು ಕರು ಒಂದು ಓರಿ ನಾಲ್ಕು ಇದಾವೆ ಇದೇ ಒರಿಜಿನಲ್ ಸ್ವರ್ಣ ಕಪಿಲ ಅಂತ ನಾವೇನು ನೋಡ್ರಿ ಅದು ಕರು ಅದು ಅಷ್ಟೇ ಇದೆ ಹಸು ಅದು ನೋಡಿ ಎಲ್ಲಿಂದ ಕುಡಿತೈತಿ ಕರು ಇಷ್ಟೇ ಬೆಳೆಯೋದಿದು ಒರಿಜಿನಲ್ ಬ್ರೀಡ್ ಇಷ್ಟೇನೆ ಇವಾಗ ಮಲ್ನಾಡ್ಗಿದ್ದ ಏನ್ ಮಾಡ್ತಾವ್ರೆ ಅಂದ್ರೆ ಹಾಲ್ಗೋಸ್ಕರ ಈ ಹಾಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಕಮರ್ಷಿಯಲ್ ಗೋಸ್ಕರ ಇದನ್ನ ಕ್ರಾಸ್ ಮಾಡ್ತಾ ಇದಾರೆ ದಯವಿಟ್ಟು ಮಲ್ನಾಡ್ಗಿಡ್ಡನು ಸ್ವಲ್ಪ ಕಾನ್ಸೆಪ್ಟ್ ನೀವು ಮನಸ್ಸಲ್ಲಿ ಇಟ್ಕೊಂಡು ರಿಸರ್ವ್ ಮಾಡೋದ್ರ ಬಗ್ಗೆ ಇದು ಮಾಡ್ಕೊಂಡು ಒಂದೊಂದು ಮಲ್ನಾಡ್ಗಿಡ್ಡ ಇಟ್ಕೊಳ್ರಿ ತುಂಬಾ ಒಳ್ಳೇದು ನಮ್ಮ ಹಳ್ಳಿಕಾರು ಮಲ್ನಾಡ್ಗಿಡ್ಡ ತುಂಬಾ ಶ್ರೇಷ್ಠ ಹಾಲಲ್ಲಿ ಮೆಡಿಸಿನಲ್ ಕ್ವಾಲಿಟೀಸ್ ಬಂದ್ಬಿಟ್ಟು ಇದೇ ನಂಬರ್ ಒನ್ ಆಲ್ ಓವರ್ ದೇಸಿ ಬ್ರೀಡ್ಸ್ ಅಲ್ಲಿ ಅಣ್ಣ ಆಲ್ ಓವರ್ ಇಂಡಿಯಾನಲ್ಲಿ ನೀವು ಎತ್ಕೊಂಡವಾಗ ಮೆಡಿಸಿನಲ್ ವ್ಯಾಲ್ಯೂಸ್ ಅಂತ ಇರುತ್ತಲ್ಲ ಕಾಡಲ್ಲಿ ಹೋಗಿ ಇದ್ರಲ್ಲೆಲ್ಲ ಮೇಯ್ಕೊಂಬರೋದು ಇದೇನೇನೆ ಹಿಂಗ್ ಕುಡಿಬೇಕು ಅವಾಗೆ ಅದು ಇದಾಗ ನೋಡ್ಲಿಕ್ಕೆ ಚೆನ್ನಾಗಿ ನೋಡಿ ಎಷ್ಟು ಇದೇ ಕುರುವಿದಂಗಿದೆ ಹಸು ಇದು ಒರಿಜಿನಲ್ ಬ್ರೀಡು ಇಷ್ಟೇ ಬರೋದಣ್ಣ ಇವಾಗ ನೀವು ಕೆಲವೊಂದು ನೋಡ್ಬೋದು ಮಲ್ನಾಡ್ಗಿಡ್ಡ ಅಂದ್ಬಿಟ್ಟು ಇಷ್ಟಿಷ್ಟು ಎತ್ತರ ಇರೋವೆಲ್ಲ ಹೋಗೋದು ಅವೆಲ್ಲ ಕ್ರಾಸ್ ಎಷ್ಟೋ ಕ್ರಾಸ್ ಬಿಡಿರ್ತಾವಲ್ಲ ಕ್ರಾಸ್ಗಳಣ್ಣ ಅವೆಲ್ಲನು ಇದು ಒರಿಜಿನಲ್ ಇದು ಇಷ್ಟೇ ಇರಬೇಕು ಆಮೇಲೆ ಗುಣಾನು ಬಲೆ ಗುಣಾನ ಇದು ಇವಾಗ ನೀ ಹೇ ಕರು ನೋಡ್ರಿ ಅದ ಹೌದಾ ಅದು ಓರಿನ ಅಷ್ಟು ಚಿಕ್ಕದು ಇದು ಯಾರಾದ್ರು ಸುಮ್ಮನೆ ನಮ್ಗೆ ಮನೆ ಹತ್ರ ಒಂದು ದನ ಅಂತ ಇರಬೇಕು ಪೂಜೆ ಮಾಡಬೇಕು ಅಂತಂದ್ರೆ ಈ ಮಲ್ನಾಡ್ ಗಿಡ ತಗೊಂಡ್ರೆ ತುಂಬಾ ಉಪಯೋಗ ಇದೆ ನೋಡ್ರಣ್ಣ ಇದು ಓರಿ ಇದು ಗೂಳಿನಾ ಓರಿ ಗೂಳಿ ಮಲ್ನಾಡ್ ಗಿಡ ಗೂಳಿ ಗೂಳಿ ಅದನ್ನ ಗೊರಸು ನೀವು ಚೆಕ್ ಮಾಡ್ಬೋದು ಕಡು ಕೆಂಪೇ ಐತೆ ಈ ಗೋಧಿ ಮಿಶ್ರಿತ ಬಣ್ಣನೇ ಗೊರಸು ಕೆಂಪು ಗೊತ್ತಾಗತ್ತಲ್ಲ ಹೌದೌದು ಈ ಮಲ್ನಾಡ್ ಗಿಡ್ಡನಲ್ಲಿ ನೀವು ಏನ್ ಚೆಕ್ ಮಾಡ್ಕೊಬೇಕು ಅಂತಂದ್ರೆ ಈ ಕಾಲು ಸಣ್ಣಗೆ ಇರುತ್ತೆ ಆಮೇಲೆ ಎತ್ತರ ಬಂದ್ಬಿಟ್ಟು ನೋಡ್ರಿ ಆಲ್ಮೋಸ್ಟ್ ಆಲ್ ನಾವ್ ಹಿಂಗ್ ನಿಂತ್ಕೊಂಡು ಅವಾಗ ನಮ್ ನಡಿಕೆನ ಕಡಿಮೆನೇ ಇರ್ಬೇಕು ಇಷ್ಟೇ ಬರ್ಬೇಕು ಏನ್ ಗುಣವಿಶೇಷ ಹೇಳಿ ಒಂದ್ಸರಿ ಮಲ್ನಾಡ್ ಗಿಡ್ಡನಲ್ಲಿ ಇದು ಸ್ವರ್ಣ ಕಪಿಲ ಅಂತ ಈ ಬಣ್ಣದ ಹೆಸರು ಈ ಜಾತಿ ಹಸು ಸ್ವರ್ಣ ಕಪಿಲ ಅಂತ ನೀವು ಗೂಗಲ್ ಮಾಡಿದ್ರು ನಿಮ್ಗೆ ಸಿಗುತ್ತೆ ಅದ್ರ ಡೀಟೇಲ್ಸ್ ಈ ಸ್ವರ್ಣ ಕಪಿಲ ಅನ್ನೋ ಹಸುನಲ್ಲಿ ಇರ್ತಕ್ಕಂಥ ಹಾಲಿನಲ್ಲಿ ತುಂಬಾ ಶ್ರೇಷ್ಠತೆ ಐತೆ ಆಮೇಲೆ ಪೂಜೆಗೆ ಮನೆ ಹತ್ರ ಒಂದೊಂದು ಸಾಕೋರ್ಗೆ ಈ ಹಸು ತುಂಬಾ ಒಳ್ಳೇದು ನಮ್ಗೆ ಸುಮಾರು ಜನ ಕೇಳ್ತಿರ್ತಾರೆ ಸ್ವರ್ಣ ಕಪಿಲ ಹಸು ಬೇಕು ಅಂತ ಬಟ್ ಅದೇ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸ್ವರ್ಣ ಕಪಿಲ ಅಂದ್ರೆ ಒರಿಜಿನಲ್ ಸ್ವರ್ಣ ಕಪಿಲ ಹಸುಗಳು ನೋಡ್ರಿ ಇವೇನೆ ಅದಕ್ಕೆ ನಾವು ಇದನ್ನ ಬ್ರೀಡ್ ಮಾಡೋಣ ಅಂದ್ಬಿಟ್ಟು ಓಕೆ ಎರಡು ಹಸುಗಳು ಓರಿ
ಇವಾಗ ನೀವು ಆ ಕರು ನೋಡ್ತಾ ಇದೀರಲ್ಲ, ಇದು ಸ್ವಲ್ಪ ಕಲರ್ ನಿಮಗೆ ಪಿಂಕ್ ಕಾಣಿಸ್ತಾ ಇದೆ. ಈಗ ಈ ಕರು ಈ ಆಲ್ ರೋಮ ಎಲ್ಲ ಉದುರಿ ಈ ಹುಲ್ಲು ತಿಂದು ರೋಮ ಬರುತ್ತಲ್ಲ ಅವಾಗ ಒಳ್ಳೆ ಕಲರ್ ಮತ್ತೆ ಈ ಕಲರ್ ಕಲರ್ ಬಂದ್ಬಿಡುತ್ತೆ. ನೋಡಿ ಇಷ್ಟೇ ಇಷ್ಟ ಇರುತ್ತೆ ಹಾಲ್ ಕರ್ಕೊಂಬೋದು ನಾವು. ಇದಾಗದೆ ಇವಾಗ ಏನಾದ್ರು ಸ್ವಲ್ಪ ಬಿಟ್ಬಿಟ್ಟಿದ್ದಾರೆ ಹಾಲು, ಇನ್ನೇನು ಫಲ ತಕೊಂಡಿದ್ದಾರೆ ಅದು. ಎಷ್ಟು ಕೊಡುತ್ತೆ ಹಾಲು, ಎಷ್ಟು ಕೊಡುತ್ತೆ ಹಾಲ? ನೀವು ಚೆನ್ನಾಗಿ ತಿಂಡಿ ಇಕ್ಕೊಂಡು ಸಾಕೊಂಡ್ರೆ ಒಂದು ಒಂದು ಲೀಟ್ರ್ ಒಂದು ಒಂದು ಲೀಟ್ರ್ ಕರ್ಕೊಂಡು. ಸ್ವರ್ಣ ಕಪಿಲ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ನಾನು ನಿಮ್ಗೆ ಹೇಳಿದಿನಲ್ಲ, ಈ ಮೂತಿಯಿಂದ ಹಿಡಿದು ಮೂತಿನೂ ಗಮನಿಸ್ಬೋದು ನೀವು, ಅದರಿಂದ ಹಿಡಿದು ಈಗ ವರ್ಷಗಳು ಏನಂತಿದೆ ಅದು ಈ ಮೈ ಎಲ್ಲ ಒಂದೇ ಬಣ್ಣ ಇರಬೇಕು, ಒಂದೇ ಬಣ್ಣ. ತುಂಬಾ ರೇರ್ ಇದಾಗಬಹುದು. ಈ ಕಣ್ಣು ನೋಡ್ಬೋದು ನೀವು, ಕಣ್ಣು ನೋಡ್ಬೋದು. ಹೌದು ಹೌದು ಹೌದು, ಅದು ಅದೇ ಬಣ್ಣ, ಅದೇ ಸ್ವರ್ಣ ಕಪಿಲ. ಆರಾಮಾಗಿ ಬೇಕಾದ್ರೆ ತುಂಬಾ ಕಮ್ಮಿ. ಆಮೇಲೆ ಪೂಜಾ ಇರುತ್ತೆ ಇದಕ್ಕೂ ನೋಡಿ. ಅದೇ ಅದೇ ರಾಮ ಈ ಇದ್ದಾವಾಗೇನೆ ಹಾಲು ಕುಡಿತಾ ಅದ್ರ ಪಾಠ ಅದು ಹೋಯ್ತು ಹೋಯ್ತು ಹಿಡ್ದಿದ್ದು.